ನಮಸ್ಕಾರ ಗುರು ಎಲ್ಲರಿಗೂ ನೀವು ನೋಡ್ತಿದ್ದೀರ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾದ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ಮುಗಿದಿದ್ದು ಶ್ರೀಲಂಕಾ ತಂಡ ನಮ್ಮ ವಿರುದ್ಧ ಹದಿನೆಂಟು ರನ್ ಗಳಿಂದ ಜಯವನ್ನ ಗಳಿಸಿದೆ ಏನ್ ಮ್ಯಾಚ್ ಗುರು ಇದು ಇದು ಬರೀ ಮ್ಯಾಚ್ ಅಲ್ಲ ಬರೀ ಗಳ ಮ್ಯಾಚ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಭಾರತ ತಂಡದವರು ಬರೋಬ್ಬರಿ ಏಳು ನೋಬಾಲ್ ಗಳನ್ನ ಹಾಕಿದ್ದಾರೆ ಇದರಲ್ಲಿ ಐದು ಹರ್ಷದೀಪ್ ಸಿಂಗ್ ಅವರದೇ ಇದೆ ಅವರು ಇಂಜುರಿಯಿಂದ ಈಗ ತಾನೇ ಮೊದಲ ಮ್ಯಾಚ್ ಅನ್ನ ಆಡ್ತಾ ಇದ್ರು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಈ ಕಾರಣದಿಂದ ತುಂಬಾ ನೋಬಾಲ್ ಗಳನ್ನ ಹಾಕಿದ್ದಾರೆ ಶ್ರೀಲಂಕಾ ತಂಡದವರು ನೋಬಾಲ್ಗಳ ಕಾರಣದಿಂದ ಫ್ರೀ ಹಿಟ್ ನಲ್ಲೇ ಇಪ್ಪತ್ತು ರನ್ ಗಳನ್ನ ಗಳಿಸಿದ್ದಾರೆ ಹಿಂದಿನ ಮ್ಯಾಚ್ ಗಳಲ್ಲಿ ಈ ರೀತಿ ಆಡಿದ್ರೆ ಪಕ್ಕ ಹೊಗೆನೆ ಅಂತಾನೆ ಹೇಳ್ಬೋದು ನೋಡಿ ನಾವು ಸೋತಿರೋದು ಹದಿನೆಂಟು ರನ್ ಗಳಿಂದ ಫ್ರೀ ಹಿಟ್ ನಲ್ಲಿ ಇಪ್ಪತ್ತು ರನ್ ಗಳನ್ನ ಏನಾದ್ರೂ ಬಿಟ್ಕೊಡದೆ ಹೋಗಿದ್ರೆ ಪಕ್ಕ ಎರಡು ರನ್ ಇಂದಾದ್ರೂ ನಾವು ಗೆದ್ದೇ ಗೆಲ್ತಿದ್ವಿ ಇನ್ನು ಮ್ಯಾಚ್ ನ ಬಗ್ಗೆ ಮಾತಾಡೋದಾದ್ರೆ ಶ್ರೀಲಂಕಾ ತಂಡದವರು ಬೆಂಕಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ದಸುನ್ ಶನಕ್ ಅವರನ್ನು ಮೆಚ್ಚಲೇಬೇಕು ಕ್ಯಾಪ್ಟನ್ಶಿಪ್ ಪ್ರೂವ್ ಮಾಡಿದ್ದಾರೆ ಇನ್ನೂರ ಐವತ್ನಾಲ್ಕು ರೇಟ್ ಜೊತೆಗೆ ಇಪ್ಪತ್ತೆರಡು ಬಾಲಲ್ಲಿ ಐವತ್ತಾರು ರನ್ಗಳನ್ನು ಹೊಡೆದಿದ್ದಾರೆ ಆರು ಮ್ಯಾಕ್ಸಿಮಮ್ ಗಳನ್ನು ಹೊಡೆದಿದ್ದಾರೆ ಎರಡು ಫೋರ್ ಗಳು ಕೂಡ ಹೊಡೆದಿದ್ದಾರೆ ಹಾಗೆ ತಮ್ಮ ಬೌಲಿಂಗ್ ನಲ್ಲಿ ಕೇವಲ ನಾಲ್ಕು ರನ್ ಗಳನ್ನು ಬಿಟ್ಟು ಎರಡು ವಿಕೆಟ್ ತೆಗೆದಿದ್ದಾರೆ ಸೊ ಒಂದು ಬೆಂಕಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಅವರಿಗೆ ನಿನ್ನೆಯ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ಕಿದೆ ಇನ್ನು ನಮ್ಮ ಭಾರತ ತಂಡದ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಚೆನ್ನಾಗೇನೆ ಆಡಿದ್ದಾರೆ ಕ್ರೂಶಿಯಲ್ ವಿಕೆಟ್ ಗಳನ್ನ ಅನ್ನು ಬ್ರೇಕ್ ಮಾಡಿದ್ದಾರೆ ಆದರೆ ರನ್ ಲೀಕ್ ಆಗೋದು ತಡೆಯೋಕ್ಕಾಗಿಲ್ಲ ಆಗಿಲ್ಲ ಅಷ್ಟೇ ನೋ ಬಾಲ್ ಜಾಸ್ತಿ ಮಾಡಿದ್ದಾರೆ ಇನ್ನೂ ಬೆಟರ್ ಆಗಿ ಆಡ್ಬೋದಿತ್ತು ಇನ್ನು ನಮ್ಮ ತಂಡದ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಜ ಎಂಟರ್ಟೈನಿಂಗ್ ಆಗಿತ್ತು ಶ್ರೀಲಂಕಾ ತಂಡದವ್ರಿಗಂತೂ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಸೋತೆ ಬಿಡ್ತೀವಿ ಅಂತ ಅನ್ಕೊಂಡಿದ್ರು ಎಲ್ಲರೂ ಅನ್ಕೊಂಡಿದ್ರು ಐವತ್ತರವತ್ತರಿಂದ ಇಂಡಿಯಾ ತಂಡ ಸೋಲ್ಬೋದಿತ್ತು ಅಂತ ಆದರೆ ಕೊನೆಯ ಮೂಮೆಂಟ್ ತನಕ ತಗೊಂಡ್ಬಂದಿದ್ದಾರೆ ಸರ್ ಪಟೇಲ್ ಅವರಂತೂ ಆಲ್ ರೌಂಡ್ ಬೆಂಕಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಯಾಕೆಂದ್ರೆ ಇನ್ನೂರ ಒಂಬತ್ತು ಶ್ರೇ ಕ್ರೇಟ್ ಅನ್ನ ಮೇಂಟೈನ್ ಮಾಡಿಕೊಂಡು ಮೂವತ್ತೊಂದು ಬಾಲ್ಗಳಲ್ಲಿ ಅರವತ್ತೈದು ರನ್ ಗಳನ್ನ ಹೊಡೆದಿದ್ದಾರೆ ಇದರಲ್ಲಿ ಆರು ಮ್ಯಾಕ್ಸಿಮಮ್ ಹಾಗೆ ಮೂರು ಫೋರ್ಗಳಿವೆ ಇವರು ಕೇವಲ ಇವರಷ್ಟೇ ಚೆನ್ನಾಗಿ ಆಡಿಲ್ಲ ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಬ್ಯಾಟಿಂಗ್ನಲ್ಲಿ ಬೂಶ್ ಕೊಟ್ಟರು ಇದರಿಂದ ಸ್ಕೈ ಅವರು ಕೂಡ ಒಂದು ಹಾಫ್ ಸೆಂಚುರಿಯನ್ನು ಮಾಡಿದ್ರು ಇನ್ನು ಮಾವಿ ಮಾವನ್ ಬಗ್ಗೆ ಮಾತಾಡಲೇಬೇಕು ಯಾಕೆಂದ್ರೆ ಹದಿನೈದು ಬಾಲ್ಗೆ ಇಪ್ಪತ್ತಾರು ರನ್ ಅನ್ನು ಹೊಡೆದಿದ್ದಾರೆ ಎರಡು ಮ್ಯಾಕ್ಸಿಮಮ್ ಎರಡು ಫೋರ್ ನೂರ ಎಪ್ಪತ್ತು ಶ್ರೇಕ್ ರೇಟು ನಿನ್ನೆ ಅವ್ರದ್ದು ಬೆಂಕಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ನಲ್ಲಿ ಬೌಲಿಂಗ್ ನಲ್ಲಿ ಚಮತ್ಕಾರ ತೋರಿಸೋಕೆ ಆಗಲಿಲ್ಲ ಆದರೂ ಕೂಡ ಬ್ಯಾಟಿಂಗ್ನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ರು ಸಂಜು ಸ್ಯಾಮ್ಸನ್ ಅವರನ್ನು ಟೀಮಿಂದ ಕೈಬಿಟ್ಟು ಒಂದು ದೊಡ್ಡ ತಪ್ಪು ಮಾಡಿದ್ರು ಅಂತಾನೆ ಹೇಳ್ಬೋದು ಬಿ ಸಿ ಸಿ ಐ ಅವರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಇದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಹಾಗೂ ಕಬಡ್ಡಿ ಮಾಹಿತಿಗಳು ನಮ್ಮ ಚಾನಲಲ್ಲಿ ಲಭ್ಯವಾಗುತ್ತೆ ಧನ್ಯವಾದಗಳು